ನಮಗೆ ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು ಅಂತ ನಂಗೊಂದು ಕಥೆ ಜ್ಞಾಪಕ ಬರ್ತದೆ. ಇವರು ಮಾಡಿದ್ದು ನೋಡುವಾಗ, ರಾಜ್ಯವರ್ಧನ ಅಂತ ಒಬ್ಬ ರಾಜ ಇದ್ದಂತೆ ಹಿಂದೆ, ರಾಜ್ಯವರ್ಧನ ಅಂತ. ಅವನೊಂದು ದಿವಸ ಅಭ್ಯಂಜನ ಮಾಡಬೇಕು ಅಂತ ಹೊರಟ. ಅವನ ಹೆಂಡತಿ ತಲೆಗೆ ಎಣ್ಣೆ ಹಚ್ಚಲಿಕ್ಕೆ ಬಂದ್ಲು. ಹಿಂದ್ಗಡೆ ನಿಂತುಕೊಂಡು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ದಂತೆ. ಇದ್ದಕ್ಕಿದ್ದ ಹಾಗೆ ಅವಳ ಕಣ್ಣಲ್ಲಿ ನೀರು ಬಂತು, ಹೆಂಡತಿ ಕಣ್ಣಲ್ಲಿ ನೀರು ಬಂತು, ದುಃಖದಿಂದ ನೀರು ಬಂತು. ಅದು ಬಿಸಿ ನೀರು, ಸ್ನಾನ ಆದ್ಮೇಲೆ ಹಾಕ್ಕೋಬೇಕು, ಅದು ಬೇರೆ. ಅದು ಎಣ್ಣೆ ಹಚ್ಚುವಾಗಲೇ ನೀರು ಬಿತ್ತಂತೆ, ಬಿಸಿ ನೀರು ಬಿತ್ತು. ರಾಜ ನೋಡ್ತಾನೆ, ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ ಧಾರಾಕಾರವಾಗಿ ಎಣ್ಣೆ ಹಚ್ಚುವಾಗ. ಕೇಳಿದ್ದಂತೆ, ಯಾಕೆ ಹೇಳ್ತಾ ಇದ್ದಿ ನೀನು ಎಣ್ಣೆ ಹಚ್ಚುವಾಗ ಯಾಕೆ ಹೇಳ್ತಾ ಇದ್ದಿ ಅಂತ. ಅಲ್ಲ, ನಾನು ಎಣ್ಣೆ ಹಚ್ಚುವಾಗ ನೋಡಿದೆ ನಿಮ್ಮ ಬಲಗಿವಿ ಹತ್ತಿರ ಒಂದು ಕೂದಲು ಬಿಳಿಯಾಗಿತ್ತು ಅಂದ್ಲಂತೆ. ಓ ಮಾರಾಯ್ತು, ಒಂದು ಕೂದಲು ಬಿಳಿಯಾಗಿದೆ ಅಂತ ಇಷ್ಟು ಕಣ್ಣೀರು ಹಾಕ್ತಿದ್ದೆ. ಹುಟ್ಟುವಾಗಲೇ ಬಿಳಿ ಇರ್ತದೆ ಕೆಲವರಿಗೆ ಅಂತ, ಎಲ್ರಿಗೂ ಹಾಗೆ ಆಗ್ತದೆ. ಒಂದು ಕೂದಲು ಬಿಳಿ ಆಯಿತು ಅಂತ ಇಷ್ಟು ಕಣ್ಣೀರು ಹಾಕೋದ ಅಂತ ಬಹಳ ಸಮಾಧಾನ ಮಾಡಿದೆ, ಎಲ್ಲ ಮಾಡಿದೆ. ಈ ಸುದ್ದಿ ಇಡೀ ರಾಜ್ಯ ತುಂಬ ಹಬ್ಬಿತ್ತು, ಎಲ್ಲರೂ ಕಣ್ಣೀರು ಹಾಕ್ಲಿಕ್ಕೆ ಶುರು. ಕೊನೆಗೆ ದೊಡ್ಡ ಒಂದು ಕಮಿಟಿ ಮಾಡಿಕೊಂಡು ಎಲ್ಲರೂ ಸೇರಿ ನಾವೆಲ್ಲ ಕಾಡಿಗೆ ಹೋಗೋಣ, ಸೂರ್ಯನೂ ಉಪಾಸನೆ ಮಾಡೋಣ. ಸೂರ್ಯನೂ ಕೂಡ ಆರೋಗ್ಯಪ್ರದ, ಆಯುಷ್ಯಪ್ರದ, ಸೂರ್ಯನ ಉಪಾಸನೆ ಮಾಡೋಣ ಅಂತ ಎಲ್ಲ ಊರಿನವರು ಸೇರಿ ಕಾಡಿಗೆ ಹೋಗಿ ಸೂರ್ಯನ ತಪಸ್ಸು ಮಾಡಿ ಸೂರ್ಯನ ಪ್ರತ್ಯಕ್ಷ ಮಾಡಿಕೊಂಡ್ರು. ಏನು ವರ ಬೇಕು ಅಂತ ಕೇಳಿದಾಗ, ನಮ್ಮ ರಾಜನಿಗೆ ಒಂದು ಕೂದಲು ಬಿಳಿಯಾಗಿದೆ, ಕಪ್ಪಾಗಬೇಕು ಅಂತ ವರ ಕೇಳಿದ್ರು. ಇಷ್ಟೋ ಜನ ತಪ್ಪು ಅಂದರೆ ಏನು, ಅವನಿಗೆ ಆಯುಷ್ಯ ಜಾಸ್ತಿ ಆಗಲಿ, ದೀರ್ಘಾಯುಷ್ಯ ಬರಲಿ ಅಂತ. ಎಷ್ಟು ವರ್ಷ ಬೇಕು ಅಂತ ಕೇಳಿದನಂತೆ ಸೂರ್ಯ. 1,000 ವರ್ಷ ಆಯುಷ್ಯ ಬೇಕು ಅಂತ ಕೇಳಿದರು. ಆಗಲಿ ಅಂತ ಕೊಟ್ಬಿಟ್ಟು, ಅಷ್ಟೂ ಜನ ತಪಸ್ಸು ಮಾಡಿದ್ರು, ಆಗಲಿ ಅಂತ 100 ವರ್ಷ ಇದ್ದದ್ದು 1,000 ವರ್ಷ ಆಯುಷ್ಯ ಪಡ್ಕೊಂಡು ಎಲ್ಲ ಪ್ರಜೆಗಳು ಬಂದರು. ಬಂದ ಮೇಲೆ ಸಂತೋಷದಿಂದ ರಾಜನ ಹತ್ತಿರ ಬಂದರು. ರಾಜ ಕಾಡಿ ಹೊರಟ. ಅಲ್ಲ, ನಿನಗೆ 1,000 ವರ್ಷ ಆಯುಷ್ಯ ವರ ಪಡೆದು ಬಂದಿದ್ದೀವಿ, ನೀನ್ಯಾಕೆ ಕಾಡಿಗೆ ಹೋಗ್ತೀನಿ ಅಂತಂದರೆ, ನನಗೇನೋ 1,000 ವರ್ಷ ಕೇಳಿ ಬಂದಿದ್ದೀರಿ, ನನ್ನ ಕಣ್ಣೆದುರುಗಡೆ ನೀವೆಲ್ಲ ಹೋಗ್ತಿರಲ್ಲ, ಅದಕ್ಕೆ ನಿಮಗೆ 1,000 ವರ್ಷ ಆಯುಷ್ಯ ಬರಲಿ, ನಾ ಹೋಗ್ತೇನೆ ಅಂತ ಅಂದಂತೆ. ಇಲ್ದಿದ್ರೆ ನೀವು ನನ್ನ ಕಣ್ಣೆದುರುಗಡೆ ನಿಮ್ಮನ್ನು ನಾನ್ಯಾರು ನೀವು ನೋಡ್ಬೇಕು, ಆಮೇಲೆ ನೀವೆಲ್ಲ ಮೊದಲೇ ಹೋಗಿಬಿಟ್ರೆ, ನಾನು 1,000 ವರ್ಷ, ನೀವು 100 ವರ್ಷ ಆಗಬಾರ್ದು. ಮತ್ತೆ ರಾಜ ಕಾಡಿಗೆ ಹೋಗಿ ಸೂರ್ಯನ ಉಪಾಸನೆ ಮಾಡಿ ನನ್ನ ಪ್ರಜೆಗಳಿಗೂ ಕೂಡ 1,000 ವರ್ಷ ಆಯುಷ್ಯ ಕೊಡು ಅಂತ ಕೇಳಿ ಬಂದಂತೆ. ಆಯಿತು ಅಂದರು, ಎಲ್ಲರೂ 1,000 ವರ್ಷ ಬದುಕಿದ್ರಂತೆ. ಹಾಗೆ ನಮ್ಮ ಸ್ವಾಮಿಗಳು ತುಂಬ ಆಯುಷ್ಯವಂತರಾಗಿ ಆರೋಗ್ಯವಂತರಾಗಿರಲಿ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರಿ, ನಾವು ನಿಮಗೆಲ್ಲ ಆರೋಗ್ಯ ಕೊಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಷ್ಟೇನೆ.